ಚಿತ್ರಪುರದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕಟೀಲು ಶ್ರೀ ವೇದಮೂರ್ತಿ ಅನಂತ ಪದ್ಮನಾಭ ಅಸರಣಪ್ರ ಮಾತನಾಡಿ, ದೇವರಿಗೆ ಚಿನ್ನಾಭರಣ ಕೊಡುವುದು ನಮ್ಮ ಸಂತೋಷಕ್ಕಾಗಿ, ಆದರೆ ದೇವರಿಗೆ ಭಕ್ತರೇ ನಿಜವಾದ ಅಮೂಲ್ಯ ಆಭರಣ ಎಂದು ಹೇಳಿದರು. ದೇವರನ್ನು ಆರಾಧನೆ ಮಾಡಿದ್ದು ಯಾವುದೇ ದೇವಾಲಯದಿಂದ ಅಲ್ಲ, ತಪಸ್ಸಿನಿಂದ ಆ ಕಾಲದಲ್ಲಿ ಭಗವಂತನನ್ನು ಒಲಿಸಿಕೊಂಡಿತ್ತು. ಅದೇ ತ್ರೇತಾಯುಗ ಬಂದಾಗ ಅಷ್ಟು ಸಾಮರ್ಥ್ಯ ಜನರಲ್ಲಿ ಇರಲಿಲ್ಲ, ಅಷ್ಟು ಪೂರ್ಣವಾದ ಮನಸ್ಸನ್ನು ಹಿಡಿತಿಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಕೆಲವರಲ್ಲಿತ್ತು. ಆಗ ಯಜ್ಞಯಾಗಾದಿಗಳಿಂದ ಭಗವಂತನನ್ನು ತೃಪ್ತಿಪಡಿಸಿ ಆ ಸಾಕಾರವನ್ನು ಪಡೆದುಕೊಳ್ತಾ ಇದ್ದರು. ಅದು ನಂತರ ಬಂದಂತಹ ದ್ವಾಪರ ಯುಗದಲ್ಲಿ ವ್ರತಾಚರಣೆ ಮಾಡುವುದರ ಮುಖಾಂತರ ದೇವರನ್ನ ಒಲಿಸ್ತಾ ಇತ್ತು. ಅಷ್ಟು ಸಾಮರ್ಥ್ಯ ಕಲಿಯುಗದಲ್ಲಿ ಇಲ್ಲ, ಕಲಶದಲ್ಲಿ ಪರಿಕಲ್ಪನೆ ಇಲ್ಲ, ಯಜ್ಞದಲ್ಲಿಯೂ ನಮಗೆ ಮೂರ್ತಿ ಪರಿಕಲ್ಪನೆ ಇಲ್ಲ, ತಪಸ್ಸಿನಲ್ಲಿಯೂ ಮೂರ್ತಿ ಪರಿಕಲ್ಪನೆ ಇಲ್ಲ. ಮನುಷ್ಯನಿಗೆ ಮನಸ್ಸು ಅನ್ನುವುದು ಅದು ಹಿಡಿತಕ್ಕೆ ನಿಲ್ಲಬೇಕು, ಹಿಡಿದಕ್ಕೆ ನಿಲ್ಲಬೇಕಿದ್ದರೆ ಮಾತ್ರ ಆ ದೇವರನ್ನು ಕಾಣಲಿಕ್ಕೆ ನಮಗೆ ಸಾಧ್ಯತೆ ಆಗ್ತದೆ. ಅಂತಹ ಆ ಮನಸ್ಸಿನ ಹಿಡಿತ ಕಡಿಮೆ ಆದಷ್ಟು ನಮಗೆ ದೇವರ ಹತ್ತಿರ ಹೋಗುವುದಕ್ಕೆ ಅಸಾಧ್ಯವಾದಂತಹ ಸಂದರ್ಭದಲ್ಲಿ ನಮ್ಮ ಋಷಿಮುನಿಗಳು ಏನು ಮಾಡಿದರು ಅಂತ ಕಲಿಯುಗದಲ್ಲಿ ಕಲವು ಸಂಕೀರ್ತ್ಯ ಕೇಶವ, ದೇವರನ್ನು ಕೀರ್ತನೆ ಮಾಡುವುದರ ಮುಖಾಂತರ, ದೇವರು ಹೀಗಿದ್ದಾರೆ ಹಾಗಿದ್ದಾರೆ ಅಂತ ತಿಳಿಯುವುದರ ಮುಖಾಂತರ ಧ್ಯಾನವನ್ನು ಕೊಟ್ಟು ಆ ದೇವರ ಧ್ಯಾನದ ಮುಖಾಂತರ ದೇವರ ಬಿಂಬೋಪಾದಿಯನ್ನು ಅಲ್ಲಿ ಸ್ಥಾಪಿಸಿ ಆರಾಧಿಸುವುದಕ್ಕೆ ಈ ದೇವಾಲಯಗಳನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ. ಕಾಣಿಯೂರು ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಹಾಗೂ ಚಿತ್ರಾಪುರ ಶ್ರೀ ವಿದೇಂದ್ರ ತೀರ್ಥ ಶ್ರೀಪಾದರು ಆಶೀರ್ವಚನ ನೀಡಿದರು. ದೇವಿ ಅಂತ ಹೇಳಿದ್ರೆ ದುರ್ಗಾದೇವಿ, ಅವಳು ಕೋಟೆ ಇದ್ದಂತೆ. ದುರ್ಗಾ ಅಂತ ಹೇಳಿದ್ರೆ ಕೋಟೆ ಅಂತ ಅರ್ಥ. ಈ ಕೋಟೆ ನಿರ್ಮಾಣ ಯಾಕೆ ಅಂತ ಹೇಳಿದ್ರೆ, ಹೊರಗಿನ ಶತ್ರುಗಳು ನಮ್ಮ ಒಳಗಿನ ಜನರನ್ನು ಸಾತ್ವಿಕರನ್ನು ತೊಂದರೆ ಮಾಡಬಾರದು ಎಂಬ ದೃಷ್ಟಿಯಿಂದ ಭದ್ರಕೋಟೆ ಅಂತ ಕಟ್ಟಿಸ್ತಾರೆ, ಭದ್ರವಾದ ಒಂದು ಕೋಟೆ ಅಂತ ಹೇಳಿ. ದುರ್ಗಾ ಎಂಬುದಕ್ಕೆ ಕೋಟೆ ಅಂತ ಹೆಸರು. ನಮ್ಮ ದುರ್ಗಾದೇವಿ ನಮಗೆಲ್ಲರಿಗೂ ಸಹಿತ ಒಂದು ಕೋಟೆ ಇದ್ದಂತೆ, ದುರ್ಗಾ ಇದ್ದ ಹಾಗೆ. ಯಾಕೆಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಏನು ಸಮಸ್ಯೆಗಳು ಬಂದಾಗಲೂ ದುರ್ಗೆಯ ಪಾದಕ್ಕೆ ನಾವು ಮಡಿದರೆ ನಮ್ಮ ಸುತ್ತಲೂ ತಾನು ರಕ್ಷಕಳಾಗಿ ದುರ್ಗಾದೇವಿ ತಾನು ಇರ್ತಾಳೆ, ಸದಾ ನಮ್ಮ ರಕ್ಷಣೆ ಮಾಡ್ತಾ ಇರ್ತಾಳೆ. ಏನೂ ನಮಗೆ ತಾಪತ್ರಯ ಬಂದರೂ ಸಹಿತ ಎಲ್ಲವನ್ನೂ ಪರಿಹಾರ ಮಾಡಿ ನಮ್ಮನ್ನು ರಕ್ಷಣೆ ಮಾಡುವ ಸಾಮರ್ಥ್ಯ ಆ ದುರ್ಗಾದೇವಿಗೆ ಇದೆ. ಆದ್ದರಿಂದ ಅವರನ್ನು ದುರ್ಗಾ ಅಂತಲೂ ಕರೀತಾರೆ. ಅಷ್ಟೇ ಅಲ್ಲ, ಯಾರು ದುಷ್ಟಜನರಿದ್ದಾರೋ ಅವರಿಂದ ಪ್ರಾಪ್ಯಳುವಲ್ಲ ದುರ್ಗಾದೇವಿ. ದುಷ್ಪ್ರಾಪ್ಯತ್ವಚ ದುರ್ಜನೈ, ಯಾರು ದುರ್ಜನರಿದ್ದಾರೋ ಅಂಥವರನ್ನು ಸಂಹಾರ ಮಾಡತಕ್ಕ ಸಾಮರ್ಥ್ಯ ಆ ದುರ್ಗಾ ಸನ್ನಿಧಾನಕ್ಕೆ ಇದೆ. ಈ ಸಂದರ್ಭದಲ್ಲಿ ಕುಳಾಯಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಅನುವಂಶಿಕ ಆಡಳಿತ ಮುಕ್ತೇಶರಾದ ಕೃಷ್ಣ ಹೆಬ್ಬಾರ್, ಉದ್ಯಮಿ ರತ್ನಾಕರ್ ಕೋಟ್ಯಾನ್, ದೇವಾಡಿಕರ ಸಂಘದ ಹಿರಿಯರಾದ ಶಿವಾಜಿ ದೇವಾಡಿಕ, ಬೈಕಂಪಾಡಿ ಮಕವೀರ ಮಹಾಸಭಾದ ಅಧ್ಯಕ್ಷ ವಸಂತ ಅಮೀನ್, ನಿರ್ಮಿತಿ ಕೇಂದ್ರದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ರಾಜೇಂದ್ರ ಕಲ್ಪಾವಿ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಕೇಶವ್ ಸಾಲಿಯನ್, ಆನಂದ್ ಸುವರ್ಣ, ಉದ್ಯಮಿ ಪುರುಷೋತ್ತಮ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.